హాయ్ ఫ్రెండ్స్, ఏమ్రా బాబు బాగుంటావా? 500 రూపాయి 500 2 రూపాయి బిడ్ మాడతా ఇదివి 551 రూపాయి 50 రూపాయి ఎక్స్ట్రా. హలో ఎవ్రీవన్, వెల్కమ్ బ్యాక్ టు మై యూట్యూబ్ ఛానల్. నన్ను నిమ్మ లూహా రైడర్ మాట్లాడుతా ఇద్దీని. అవును, ఇక్కడ ఇంకా రైట్కి పోవాలి. ఓ యూనియర్ ఇల్లిందా పోతే అవును పక్కల్లి యాడల. ಅವನ್ ಪಾಡು ಬಂದ ಹೋಗ್ತಾ ಅವನೆ ಒಂಚೂರ ಇದು ತೆಚ್ಚಾಗ್ತಿತ್ತು ಕೈಗೆ. ಅಯ್ಯೋ, ಹ್ಞೂ, ಅವ್ರಿಗೇನಿಲ್ಲ, ನೋಡ್ತಾರೆ, ಗುರಾಯಿಸ್ತಾರೆ, ಮಾತಾಡದೆ ಮಾತಾಡ್ತಾರೆ, ಇಲ್ಲ ಹೋಗ್ತಾರೆ, ಅವ್ರಿಗೆಲ್ಲ ಕಾಮನ್ ಇವೆಲ್ಲ. ಈ ಟೆಚ್ಚಲ್ಲಿ ಏನೋ ಇದೆ. ಸಿಂಗಲ್ ರೋಡಿಗೆ ಬಂದ್ಬಿಟ್ಟಿದ್ದೀವಿ. ವಾವ್, ನೋಡಿ ಹೆಂಗೆ ಹೋಗ್ತಾರೆ. ಹಾಯ್ ಫ್ರೆಂಡ್ಸ್, ರೋಡು ಹೈವೇ ದಾಟ್ಕೊಂಡು ಈ ಕಡೆ ಬಂದಿದ್ದೀವಿ. ಸಿಂಗಲ್ ಲೈನು ಹೆವಿ ಫೇವ್ರೇಟು, ಆದರೆ ಈ ಕಡೆ ಹೆವಿ ಡೇಂಜರಸ್. ಹಂಗೆ ಹೆಂಗಂದ್ರೆ ಹೆಂಗೆ ಬರ್ತಾರೆ ಇಲ್ಲಿಂದ ಖರಾಬು. ಏಮ್ರಾ ಬಾಬು ಬಾಗುಂಟವಾ? ವೆದರ್ ಇಲ್ಲಿಂದ ಸಕ್ಕದಾಗೈತೆ ಬ್ರೋ, ತಣ್ಣಗೈತೆ ವೆದರ್ ಮತ್ತು ಸಕ್ಕದಾಗೈತೆ. ಇದು ಸಿಂಗಲ್ ಲೈನ್ ರೋಡ್ಗೆ ಹೆಂಗೈತೆ ಅಂದರೆ, ಇಷ್ಟೊತ್ತು ಹೈವೇಲಿ ಓಡಿಸಿ ಇದು ಅದೊಂಥರ ಡಿಫ್ರೆಂಟ್ ಫೀಲಿಂಗು, ಇಲ್ಲಿ ಒಳಗಡೆ ಬಂದಮೇಲೆ ಇನ್ನೊಂಥರ ಫೀಲಿಂಗು, ಒಳ್ಳೆ ಮಜಾ ಐತೆ. ಇವನ್ನ ಅಲ್ಲೋಡಿ ಅಲ್ಲೋಡಿ ಮಗು ಐತೆ, ಹೆಂಗಂದ್ರೆ ಹಂಗೆ ಇಳಿತಾವನ್ನ ಲೆಫ್ಟು ರೈಟ್ಗೆ. ಕೈ ಬಿಡೋಕ್ಕಾಗಲ್ವಲ್ಲ ಅದಕ್ಕೆ ಕಾಲು. ಅವೆಲ್ಲ ಸಿಗ್ನಲ್ಸ್ ಇಲ್ಲಿ ಬಂದ್ಮೇಲೆ ಡಿಫ್ರೆಂಟ್ ಅರ್ಥ ಮಾಡ್ಕೊಬೇಕು. ಇಂಟರ್ ಕಾಮ್ ಇರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಐತೆ ಅಂದರೆ, ಒಳ್ಳೆ ಅಡ್ವಾಂಟೇಜ್ ಐತೆ. ಓ, ಇಲ್ಲೇ ಎಲ್ಲ ರೈಟಿಗೆ ತೊಗೊತಾರೆ. ಓ, ಇಲ್ಲೇ ರೈಟ್ ಡೈವರ್ಷನ್ ಇದೆ ನೋಡೋಣ. ಈ ಕಡೆ ಅದು ರೋಡ್ ಚೆನ್ನಾಗೈತೆ ಅಂತ, ಹಿಂದೆ ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ ಹೈವೇಯಿಂದ ಡೈವರ್ಷನ್ ತೊಗೊಂಡಾದ್ಮೇಲೆ. ನೋಡೋಣ, ಇದು ಸಿಂಗಲ್ ಲೈನ್ ರೋಡ್, ಆಲ್ಮೋಸ್ಟ್ ಕತ್ಲಾಗ್ತೈತೆ. ಟೈಮ್ ಬಂದು ನೋಡಿ, 6 ಗಂಟೆ ಆಗೋಯ್ತು, ಕತ್ಲಾಗ್ತೈತೆ. ಇಂಟರ್ಕ್ರಮಲ್ಲಿ ನಾವಿಬ್ರು ಕನೆಕ್ಟ್ ಮಾಡಿಕೊಂಡು ವ್ಲಾಗಿಂಗ್ ಮಾಡಬೇಕಂದ್ರೆ ಮತ್ತೆ ಡಿಸ್ಕನೆಕ್ಟ್ ಮಾಡ್ತೀವಿ, ಬೇರೆ ಟೈಮಲ್ಲಿ ಕನೆಕ್ಟ್ ಮಾಡಿಕೊಂಡು ಒಳ್ಳೆ ಮಜಾ ಇರುತ್ತೆ. ಓ ಸೈಡ್ ಪ್ಲೀ ಶೀಪ್ಸ್, ಬಾಯ್ ಬಾಯ್. ವ್ಲಾಗ್ ಮಾತಾಡಬೇಕಾದ್ರೆ ಮತ್ತೆ ಡಿಸ್ಕನೆಕ್ಟ್ ಮಾಡಿ. ಇದು ಕನೆಕ್ಟಿಂಗು ಡಿಸ್ಕನೆಕ್ಟಿಂಗು ಅಷ್ಟೇ ಇವಿ ಈಸಿ. ಎಷ್ಟು ಅಂದರೆ ಒಂದೇ ಕ್ಲಿಕ್, ಜಸ್ಟ್ ಒಂದು ಕ್ಲಿಕ್ಗೆ ಕನೆಕ್ಟು ಡಿಸ್ಕನೆಕ್ಟ್ ಅಷ್ಟೇ. ಆಲ್ಮೋಸ್ಟ್ ಒಂದು 800 ಮೀಟರ್ಸ್ವರೆಗೂ ಕ್ಲಿಯರಾಗಿ ವಾಯ್ಸ್ ಕೇಳಿಸುತ್ತೆ, ಅದಾದಮೇಲೆ ಸ್ವಲ್ಪ ಕ್ರ್ಯಾಕಿಂಗ್ ಸೌಂಡ್ ಬರುತ್ತೆ. ಏನು ಮಾಡಿ, ಸಾಕು ಅಷ್ಟು ಬರುತ್ತಲ್ಲ ಆ ರೇಂಜ್ ಬಂದೇ ಮಸ್ತು. ಯಾರು ಇವನು ಆರನ್ನು ನೋಡ್ಕೊಂಡು ಸಾಯ್ತಾನೆ. ಹೋಗು ಇಲ್ಲಿ ಅವ್ರು ಓಡಿಸೋ ಇದು ಅವ್ರು ಇಷ್ಟ ಬಂದಂಗೆ ಓಡಿಸ್ತಾರೆ. ಎದುರುಗಡೆ ಯಾವ ಗಾಡಿಗಳು ಬರುತ್ತೆ ಏನು ನೋಡಲ್ಲ, ಅವ್ರು ಇಷ್ಟ ಬಂದಂಗೆ ಎಲ್ಲ ಓಡಿಸ್ತಾರೆ. ಗಾಡಿಗಳೆಲ್ಲ ಹಿಂದೆನೇ ಬರ್ತೈತೆ. ಇಲ್ಲಿ ಪ್ರಾಣಿಗಳೇ ಪರವಾಗಿಲ್ಲ, ಸ್ವಲ್ಪ ಡಿಸೆಂಟಾಗಿ ಲೈನ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೈತೆ. ಎಲ್ಲ ಮನೆಗೆ ಹೋಗೋ ಟೈಮಿಂಗ್ಸ್, ವರ್ಕ್ ಟೈಮ್ ಮುಗೀತು. ಶೀಪ್ಸ್ ಆಲ್ ಗೋಯಿಂಗ್ ಹೋಮ್. ನೀರು, ಮಳೆ ಬಂದು ನೀರು ತುಂಬಿಕೊಂಡಿದೆ. ಮ್ಯಾಪ್ ಏನು ಹಾಕ್ಕೊಂಡಿಲ್ಲ, ಹಂಗೆ ಲೀಡ್ ಮಾಡ್ತಾರೆ ಅವರೆಲ್ಲರೂ. ಗೋಲ್ಡನ್ ಟರ್ಟಲ್ ಅವರು ಹಾಕ್ಕೊಂಡಿದ್ದಾರೆ ಮ್ಯಾಪು, ಅವ್ರು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆ ಬರ್ತಾ ಇದ್ದಾರೆ, ಮುಂದೆ ಹೋಗ್ತಾರೆ. ಮನೆ ಹತ್ರದಿಂದ ಟೋಟಲ್ 129 ಕಿಲೋಮೀಟರ್ಸ್ ಆಗಿದೆ ನೋಡಿ ಟೋಟಲು. ಬನ್ನಿ ಹೋಗೋಣ, ನೈಟ್ ಕ್ಯಾಂಪಿಂಗು ಟೆಂಟಲ್ಲಿ ಹೇಳ್ತಾನೆ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಚಾರ್ಜಸ್ ಆಗುತ್ತಂತೆ ಅಲ್ಲಿ, ಎಷ್ಟಾಗುತ್ತೆ ಅಂತ ಚಾರ್ಜು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅಯ್ಯೋ, ಟೈಮ್ ಮತ್ತೆ ಇದು ಚೇಂಜ್ ಆಗಿಬಿಟ್ಟೈತೆ. ಓ ಶೇಟ್, ಟೈಮ್ ಯಾಕೆ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಟೈಮ್ ಬಂದು ಇನ್ನೂ 5:48 ಇದ್ರಲ್ಲಿ 5:56 ಆಗಿಬಿಟ್ಟೈತೆ. ಈ ಥರ ರೋಡ್ ಒಳ್ಳೆ ಮಜಾ ಇರುತ್ತೆ ಓಡಿಸೋಕ್ಕೆ, ಆರಾಮಾಗಿ ಕಾರ್ನರಿಂಗ್ ಎಲ್ಲ ಮಾಡ್ಕೊಂಡು ಓಡಿಸ್ಬೋದು. ಅದೇ ಹೇಳಿದ್ನಲ್ಲ, ಇಲ್ಲಿ ಲೋಕಲ್ ರೈಡ್ಸು ಹೆಂಗಂದ್ರೆ ಹೆಂಗೆ ಬರ್ತಾರೆ, ಆರಾಮಾಗಿ ಆಪೋಸಿಟಲ್ಲಿ ಓಟಾಕಿ ಬರ್ತಾರೆ ಗಾಡಿಗೆ, ಮತ್ತು ಇಲ್ಲೇ ಬಂದುಬಿಟ್ಟಿರ್ತಾರೆ, ಆಪೋಸಿಟಲ್ಲಿ ಬರ್ತಾರೆ. ನಾವೇ ಸೈಡ್ಗೆ ಹೋಗ್ಬೇಕು, ಅವ್ರ ಸೈಡ್ಗೆ ಹೋಗಲ್ಲ, ಆ ಥರ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವೇ ನಿಧಾನ ನೋಡ್ಕೊಂಡು ಓಡಿಸ್ಬೇಕು. ರೋಡ್ ಮಾತ್ರ ಚೆನ್ನಾಗೈತೆ, ಹೊಸವ್ರಿಗೆ ಆಗ್ತಂಗಿದೆ ರೋಡು, ಸಖತ್ತಾಗೈತೆ. ಬನ್ನಿ ಹೋಗೋಣ. ಅವನೊಂದು 1/2 ಅವರ್ಗೆಲ್ಲ ಫುಲ್ಲು ಕತ್ಲಾಗೋಗುತ್ತೆ. ನಂದು ಫಾಗ್ ಲೈಟು ಇಲ್ಲ, ಯಾವುದಾದ್ರು ಒಬ್ಬರಿದ್ದೆ ಹೋಗ್ಬೇಕಷ್ಟೇ. ಡಾಮಿನೋರ್ಗೈತೆ, BMW ಐತೆ. ಓ, ಅವರಿಬ್ಬರಲ್ಲಿ ಯಾರಾದ್ರು ಒಬ್ಬರಿಂದೇ ಹೋದರೆ ಸಾಕು, ನಂದು ಸ್ಟಾಕ್ ಸಾಕಾಗಲ್ಲ, ಅಷ್ಟೊಂದು ಏನು ಸಾಕಾಗಲ್ಲ. ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ನನ್ನ ಸ್ಟಾಕ್ ಲೈಟು ಅಂತ. ನಂದು ಇದೊಂದು ಕ್ಲ್ಯಾಂಪ್ ಹಾಕ್ಸಿದ್ರೆ ಏನೋ ಒಂದು ಮಾಡಿ ಬರ್ಬೋದಾಗಿತ್ತು ಜುಗಾಡು. ಕ್ಲ್ಯಾಂಪೇ ಆಗಲ್ವಲ್ಲ, ಒಂದು ಕ್ಲ್ಯಾಂಪ್ ಹಾಕಬೇಕು ಇಲ್ಲ ಮೊಬೈಲ್ ಡೋಲರ್ ಹಾಕಬೇಕು, ಎರಡೂ ಹಾಕೋಕ್ಕಾಗಲ್ಲ. ಇದು ಹಜಾರ್ ಲೈಟ್ ಆನ್ ಮಾಡಿದ್ದೀನಿ. ಹಜಾರ್ ಲೈಟ್ ಏನಕ್ಕೆ ಅಂದರೆ ಸುಮ್ಮನೆ ಶೋಕಿಗೆ ಹಾಕೋಣಲ್ಲ ನಾವು, ನೈಟ್ ಹೊತ್ತು ತುಂಬ ಸೇಫ್ಟಿ ಇದು.
ಅದರ ಲೈನ್ ತಾಕೋತಿದ್ದೆ. ಯಾಕೆಂದರೆ ಮುಂದೆ ಬರೋದೇ ಆಗಲಿ ಹಿಂದೆ ಬರೋದೇ ಆಗಲಿ ಗಾಡಿಗಳಿಗೆ ಈಸಿಯಾಗಿ ಗೊತ್ತಾಗುತ್ತೆ ಒಂದು ಗಾಡಿ ಐತೆ ನಿಧಾನಕ್ಕೆ ಹೋಗಬೇಕು ಅಂತೆಲ್ಲ. ನಿಮಗೆ ನೋಡಿ ಹೈಲೈಟಾಗಿ ಕಾಣಿಸುತ್ತೆ ಮುಂದೆ ಒಂದು ಗಾಡಿ ಐತೆ ಬರ್ತೈತೆ ಗಾಡಿ ಬರ್ತೈತೆ ಅಂತ. ಇಲ್ಲ ಕತ್ತಲಲ್ಲಿ ಹಿಂದೆ ಟೈಲ್ ಲೈಟ್ ಒಂದೇ ಇರುತ್ತಲ್ವ ಅಷ್ಟು ಕಾಣಿಸಲ್ಲ, ಸೇಫ್ಟಿನೂ ಅಲ್ಲ. ಚಿಕ್ಕ ಚಿಕ್ಕ ಹಂಪೆಲ್ಲ ಓಕೆ ಎಗರಿಸ್ಕೊಂಡು ಹೋಗ್ಬೋದು ಆರಾಮಾಗೆ. ದೊಡ್ಡ ಹಂಪ್ ಇದ್ರೆ ಸ್ವಲ್ಪ ಸಡನ್ನಾಗಿ ಗೊತ್ತಾಗಲ್ಲ, ಅವಾಗ ಎಗರಿಸ್ಲೇಬೇಕಾಗುತ್ತೆ. ಇನ್ನೊಂದು ಮಕ್ಕಳು ಇಲ್ಲಿ ಏನು ಅಂದರೆ ಲೋ ಬೀಮ್ ಹಾಕೋದೇ ಇಲ್ಲ ಅಂತೆ, ಹೈ ಬೀಮ್ ಹಾಕೊಂಡು ಸೀದಾ ಬರ್ತಾನೆ ಇರ್ತಾರೆ. ಎದುರುಗಡೆ ಬರೋರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಅವ್ರ ಪಾಡಿಗೆ ಅವ್ರು ಹೈ ಬೀಮ್ ಹಾಕೊಂಡು ಹೋಗ್ತಾ ಇರ್ತಾರೆ, ಎದುರುಗಡೆ ಬರೋರು ಅಷ್ಟು ಹೈ ಬೀಮ್ ಹಾಕೊಂಡು ಹಿಂಗೆ ಸೀದಾ ಎದುರುಗಡೆನೇ ಬಂದುಬಿಡ್ತಾರೆ. ಅದೊಂದೇ ಸ್ವಲ್ಪ ಡೇಂಜರಸ್, ನೋಡ್ಕೊಂಡು ನಿಧಾನಕ್ಕೆ ಓಡಿಸ್ಬೇಕು. ನಾವಿಬ್ಬರೇ ಕಣ್ಣಿಗೆ ಕಾಣಿಸ್ತಾ ಇದ್ದೀವಿ, ಇನ್ನು ಅವರೆಲ್ಲ ಎಲ್ಲಿಗೆ ಹೋದಾಗ ಗೊತ್ತಿಲ್ಲ. ಓ ಮುಂದೆ ಒಂದು ಹಜಾರ್ ಲೈಟ್ ಕಾಣಿಸ್ತೈತೆ, ನಿಲ್ಸೋರು ಅನ್ಸುತ್ತೆ. ಮೋಸ್ಟ್ಲಿ ಡೈವರ್ಷನ್ ಇರಬೇಕು ಹೇಳಿದರು, ಡೈವರ್ಷನ್ ಇದ್ದೆ ಮಾತ್ರ ನಿಲ್ಲಿಸ್ತೀವಿ. ಸ್ಟ್ರೈಟ್ ಹೊಡಿದಾಗ ಸೀದಾ ಹೋಗ್ತಾ ಇರ್ತೀವಿ ಬನ್ನಿ ಅಂತ. ಇಲ್ಲಿ ಯಾವುದೋ ಊರಿಗೆ ಬಂದಿದ್ದೀವಿ, ಇದು ಯಾವ ಊರು ಅಂತ ಗೊತ್ತಿಲ್ಲ. ಆನ್ ದ ವೇ ಹೋಗ್ಬೇಕಾದ್ರೆ ರೋಡ್ ಇಲ್ಲಿ ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಐತೆ ಅನ್ಸುತ್ತೆ, ಸ್ವಲ್ಪ ಆಫ್ ರೋಡಿಂಗ್ ಥರ. ಎಲ್ಲ ಇಲ್ಲೇ ಹೋಗ್ತಾ ಇದ್ದಾರೆ, ಜಾವನು ಇಲ್ಲೇ ಇದೆ, BMW ಇಲ್ಲೇ ಇದೆ, 350 ಅವರು ಇಲ್ಲೇ ಇದ್ದಾರೆ, ಹಿಂದೆ ಗೋಲ್ಡನ್ ಅವ್ರು ಇದ್ದಾರೆ, ಗೋಲ್ಡನ್ ಟೋಟಲ್ ಅವರು. ಇನ್ನೊಂದು ಡಾಮಿನಾರು ಮೋಸ್ಟ್ಲಿ ಮುಂದೆ ಹೋಗಿದ್ದಾರೆ ಅನಿಸುತ್ತೆ, ಇಬ್ಬರು ಇದ್ದಾರಲ್ಲ ಡಾಮಿನಾರು ಮುಂದೆ ಹೋಗಿದ್ದಾರೆ ಅನಿಸುತ್ತೆ. ಸ್ವಲ್ಪ ಚಳಿನೂ ಸ್ಟಾರ್ಟ್ ಆಗ್ತೈತೆ ಇಲ್ಲಿ ಒಳಗೆ ಬರ್ತಿದ್ದಂಗೆ, ಸ್ವಲ್ಪ ಮರಗಳಿದ್ದಾಗೆಲ್ಲ ಸ್ವಲ್ಪ ಚಳಿ ಆಗ್ತೈತೆ. ನಾನು ಥರ್ಮಲ್ ಲೈನ್ ಹತ್ತರ ನಾನು ಅಂದ್ಕೊಂಡೆ, ಮತ್ತೆ ಇನ್ಯಾರು ಅದನ್ನೆಲ್ಲ ಎತ್ಕೊಳ್ತಾರೆ, ಅಷ್ಟೊಂದೇನು ಚಳಿ ಆಗಲ್ವಿಲ್ಲ ಅಂದ್ಕೊಂಡ್ಬಂದೆ. ಮುಂದೆ ನೋಡಿದ್ರೆ ಸ್ವಲ್ಪ ಚಳಿ ಆಗ್ತೈತೆ, ಓಕೆ ಮ್ಯಾನೇಜ್ ಮಾಡ್ಬೋದು, ಅಷ್ಟೊಂದೇನು ಹೆವಿ ಚಳಿ ಅಂತೇನಿಲ್ಲ. ಪಾ ರೋಡ್ಗಳು ನೋಡಿ ಹೆಂಗೈತೆ, ವಿಶ್ವದಾಗ ಚೆನ್ನಾಗೇ ಇತ್ತು ರೋಡು. ಅಯ್ಯೋ ಇವಾಗ ನೋಡಿ ಕತ್ಲಲ್ಲಿ ಬೇರೆ ಕಾಣಿಸಲ್ಲ, ಈ ನನ್ನ ಮಕ್ಕಳು ಬೇರೆ ಎದುರುಗಡೆಯಿಂದ ಹೈ ಬೀಮ್ ಹಾಕೊಂಡ್ಬರ್ತಾರೆ. ನೈಟ್ ರೈಡ್ ಮಾಡಬೇಕಾದ್ರೆ ಹುಷಾರಾಗಿ ರೈಡ್ ಮಾಡಿ, ಸ್ವಲ್ಪ ಮೇಯ್ನು ಹೈ ಬೀಮ್ ಯೂಸ್ ಮಾಡೋಕೆ ಹೋಗ್ಬಿಡಿ. ಆಪೋಸಿಟ್ ಯಾವ್ದಾದ್ರು ಗಾಡಿ ಬಂದ ತಕ್ಷಣ ಹೈ ಬೀಮ್ನ ಆಫ್ ಮಾಡಿಬಿಡಿ, ಯಾಕೆಂದರೆ ಅವ್ರಿಗೆ ಏನು ಕಾಣಿಸೋದಿಲ್ಲ, ನಿಮಗೆ ಹೆಂಗೆ ಫೀಲ್ ಆಗುತ್ತೋ ಅದೇ ಥರ ಅವ್ರಿಗೂ ಆಗುತ್ತೆ, ಹೆವಿ ಹಿಂಸೆ ಆಗುತ್ತೆ. ಹೈ ಬೀಮ್ ಆನ್ ಮಾಡ್ಕೊಳ್ಳಿ, ಮತ್ತು ಆಪೋಸಿಟಲ್ಲಿ ಯಾವುದೋ ವೆಹಿಕಲ್ ಕಾಣಿಸ್ತೈತಿ ಅಂದಿದ ತಕ್ಷಣ ಲವ್ ಬೀಮ್ ಮಾಡ್ಕೊಂಬಿಡಿ. ಹೈ ಬೀಮಲ್ಲೇ ನೀವು ಓಡಿಸ್ತಾ ಇದೆ, ಅವ್ರಿಗೂ ರಿಸ್ಕ್ ತುಂಬ, ಸೇಫ್ಟಿ ಇರಲ್ಲ. ಅದಕ್ಕೋಸ್ಕರ ಹುಷಾರಾಗಿ ಓಡಿಸಿ ನೈಟ್ ಓಡಿಸ್ಬೇಕಾದ್ರೆ ಎಲ್ಲ ಜಾಸ್ತಿ ಚಚ್ಚಾಡೋಕೆ ಹೋಗ್ಬಿಡಿ. ಡೇ ಟೈಮಲ್ಲಿ ಏನಿರುತ್ತೆ ಸ್ಪೀಡಾಗಿ ಓಡಿಸ್ಕೊಂಬಿಡಿ, ನೈಟ್ ಹತ್ತಿದ್ದಂಗೆ ಸ್ವಲ್ಪ ಸ್ಪೀಡ್ನ ಕಮ್ಮಿಯೇ ಮಾಡ್ಕೊಂಬಿಡಿ. ಅಪ್ಪ ರೋಡ್ ನೋಡಿ ಯಾವ ರೇಂಜಿಗೈತೆ, ನಂಗೆ ಧರ್ಮಸ್ಥಳ ನೆನಪಾಗ್ತೈತೆ. ಒಪ್ಪ ಏನೈತಿತ್ತು ಗುರು ಕಾಣಿಸೋದೇ ಇಲ್ಲ, ಒಂದೊಂದು ಫಾಗ್ ಲ್ಯಾಂಪ್ ಬೇರೆ ಇಲ್ಲ, ಎಂಥ ಕತೆ. ಅವ್ರ ಹತ್ರ ಗೋಲ್ಡನ್ ಟರ್ಟಲ್ ಅವ್ರ ಹತ್ರ ಐತೆ, ಅವ್ರು ಹಿಂದೆ ಬರ್ತಾರೆ. ಅವಾಗೆ ಮುಂದೆ ಹೋಗ್ಬೇಕಾದ್ರೆ ಕರೆಕ್ಟಾಗಿತ್ತು ಅವ್ರ ಫಾಗ್ ಲ್ಯಾಂಪು. ನಾವು ಹಿಂಗೆ ಅಂತೀವಿ 350 ಅವ್ರಿಗೆ ಅವ್ರ ಗಾಡಿ ಆಕ್ಸಿಡೆಂಟ್ ಆದಾಗ ವಿತೌಟ್ ಹೆಡ್ಲೈಟು ವಿತೌಟ್ ಬ್ಯಾಕ್ ಬ್ರೇಕು ಗಾಡಿ ಹ್ಯಾಂಡ್ಲ್ ಎಲ್ಲ ಬೆಂಟು ಸಸ್ಪೆನ್ಷನ್ ಎಲ್ಲ ಉಷ್ಟು. ಅಂಥ ಟೈಮಲ್ಲಿ ಶಿವಮೊಗ್ಗದಿಂದ ಗಾಡಿನ ಬೆಂಗಳೂರಿಗೆ ಓಡಿಸ್ಕೊಂಬಂದಿದ್ದಾರೆ. ಪಾ ಅದು ಹೆಂಗೆ ಓಡಿಸ್ಕೊಂಬಂದ್ರೆ ಅವ್ರ ವಿಡಿಯೋ ಇದೆಯಾ ನೋಡಿ ಹೋಗಿ ಚಾನಲಲ್ಲಿ ನೋಡಿ. ಈ ಥರ ಓವರ್ಟೇಕ್ ಮಾಡೋಕೆ ಹೋಗ್ತೀರಾ, ಮತ್ತು ಮುಂದೆ ಎಲ್ಲ ರೋಡ್ ಚೆನ್ನಾಗಿರಲ್ಲ, ಅವಾಗ ಸ್ಲೋ ಮಾಡಬೇಕಾಗುತ್ತೆ. ಆಪೋಸಿಟಲ್ಲಿ ವೆಹಿಕಲ್ಸ್ ಇರುತ್ತೆ, ಹುಷಾರಾಗಿ ನೋಡ್ಕೊಂಬಿಡಿ. ನನಗಂತೂ ನೈಟ್ ರೈಡ್ಸು ತುಂಬ ಇಷ್ಟ, ನೈಟ್ ರೈಡು ಮಾಡೋಕ್ಕೆ ನಂಗೆ ಇಷ್ಟ. ಅದೇ ಇಷ್ಟ ಡೇ ಏನು ಇಷ್ಟ ಇಲ್ಲ ಅಂತಲ್ಲ, ನೈಟು ಇಷ್ಟನೇ, ಡೇನೂ ಇಷ್ಟನೇ, ನೈಟೂ ಇಷ್ಟನೇ. ಒಬ್ಬೊಬ್ಬರಿಗೆ ನೈಟ್ ರೈಡ್ಸ್ ಇಷ್ಟ ಇರಲ್ಲ. ವಾಟರ್ ಕ್ರಾಸಿಂಗ್ ಇಲ್ಲಿ ಒಬ್ಬರೇ ಹೋಗ್ತಾ ಇದೆ ಬೋರ್ ಆಗ್ಬೋದು ನಿಮಗೆ, ಈ ಒಂದಿಬ್ಬರು ಮೂರು ಜನ ಇದ್ದರೆ ಕರೆಕ್ಟಾಗಿರುತ್ತೆ. ಜಾಸ್ತಿ ಇದ್ರೂ ನಿಮಗೆ ಸ್ವಲ್ಪ ಕಂಫರ್ಟಬಲ್ ಇರಲ್ಲ. ಇವರು ಮುಂದೆ BMW ಹೋಗ್ತಾರಲ್ಲ, ಲಡಾಖ್ ರೈಡು ಕಂಪ್ಲೀಟ್ ಮಾಡೋರೆ, ಒಳ್ಳೆ ಸೈನ್ಸ್ ಓದ್ತಾ ಇರ್ತಾರೆ. ರೋಡ್ ಏನೋ ಚೆನ್ನಾಗಿಲ್ಲ, ಓವರ್ಟೇಕ್ ಮಾಡಬೇಕಾದ್ರೆ ಎಲ್ಲ ತೋರಿಸ್ತೀನಿ ಬನ್ನಿ ಯಾವ ಥರ ಅಂತ. ಒಪ್ಪ ಸ್ಲೋ ಮಾಡಬೇಕಾದ್ರೆ ಕಾಲೆಲ್ಲ ಕೆಳಗೆ ಇಳಿಸ್ತಾರೆ ರೈಟ್ ಸೈಡದು. 3 points ಇದೆ, ಫುಲ್ ಮಾಡ್ಕೊಂಬಿಡ್ತೀನಿ, ಫುಲ್ ಮಾಡ್ಕೊಂಬಿಡ್ತೀನಿ. 3 points ಇದೆ, 3 points ಇದೆ. ಯಾವುದಕ್ಕೂ ಸೇಫ್ಟಿಗೆ ನೈಟ್ ಹೊತ್ತು ಪೆಟ್ರೋಲ್ನ ಜಾಸ್ತಿನೇ ಮೇಂಟೈನ್ ಮಾಡಿ, ಫುಲ್ ಟ್ಯಾಂಕ್ ಇದೆ ಬೆಸ್ಟು. 114 ಓಹೋ ಹೋ ಹಾಕಿ, ಫುಲ್ ಟ್ಯಾಂಕ್ ಹಾಕಿ. ಏನು ಗುರು ಇದು, ನಮ್ಮೂರಿಗಿಂತ ಜಾಸ್ತಿ ಐತೆ. 381 rupees ಹಿಡಿಸ್ತು, 3.2 liters, 3.3 liters, 114 rupees. ಯಾರು ಹಿಂಗೆ ಗುರು ನಮ್ಮೂರಿಗಿಂತ, ಗುರು ಸೈಡಿಗೆ ಬಂದು ಎಲ್ಲ ಏನಿಂಗೆ ಬಂದು ನಿಂತ್ಕೊಂಬಿಟ್ಟವ್ರೆ. ಅಣ್ಣ ಒಂಚೂರು ಸೈಡು, ಸ್ವಲ್ಪ ಸೈಡು, ಅದು ಫುಲ್ ಟ್ಯಾಂಕ್ ಆಯಿತು. ನೈಟ್ ಹೊತ್ತು ಯಾವುದಕ್ಕೂ ಸೇಫ್ಟಿ, ಯಾಕೆಂದರೆ ಹೇಳೋಕ್ಕಾಗಲ್ಲ ಎಲ್ಲ ಎಲ್ಲ ಬಂಕ್ಸನ್ನು 24 hours ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಫ್ಯೂಲ್ನ ಜಾಸ್ತಿನೇ ಮೇಂಟೈನ್ ಮಾಡಿ. ದೊಡ್ಡ ಗಾಡಿಗಳಾದರೆ ಏನೋ ಪರವಾಗಿಲ್ಲ, ಅದು ಮೇಂಟೈನ್ ಮಾಡಿ ಪರವಾಗಿಲ್ಲ. ನಾನು ಬರೋದೇ 5-10 liters, ಅದಕ್ಕೋಸ್ಕರ ಫಿಲ್ ಮಾಡಿಸ್ಕೊತಾ ಇರಬೇಕು ಸೇಫ್ಟಿಗೆ. ಅಲ್ಲಿ ಒಂದ್ಸತಿ 200 change ಎಷ್ಟು ಆಗಿತ್ತು, ಇಲ್ಲಿ 300 change. ಇನ್ನು ಎಷ್ಟಾಗ ನೋಡಿ, 7 ಗಂಟೆ ಆಯಿತು. ಇಲ್ಲೊಂದು ಟೀ ಬ್ರೇಕ್ ಹಾಕ್ಕೊಂಡಿದ್ವಿ, ಎಲ್ಲ ದೊಡ್ಡ ಟೀ ಆಯಿತು. ಇವಾಗ ಹೋಗ್ತಾ ಇರೋದೇ ಸೀದಾ, ಇದು ಯಾವುದೋ ಸಿಟಿ ಒಳಗೆ ಬಂದಿದ್ದೀವಿ. ಟ್ರಾಫಿಕ್ ಇಷ್ಟೊತ್ತಾಗಿದೆ, 7:30 ಆಗಿದೆ, ಟ್ರಾಫಿಕ್ ನೋಡಿ ಎಷ್ಟಿದೆ. ಇದು ಯಾವ ಊರು ಅಂತಲೂ ಗೊತ್ತಿಲ್ಲ, ಅವರು
ಬೋಲ್ಡ್ಗಳೇ ಇಲ್ಲ, ಇದ್ರೂ ಎಲ್ಲೋ ರೇರ್ ಸಿಕ್ಕಿದ್ರೆ ತೆಲುಗು ಹಾಕಿರ್ತಾರೆ, ಇಂಗ್ಲೀಷ್ ಬೋಲ್ಡ್ಗಳು ರೇರ್ ಬಿಡಿ ಸಿಗೋದು. ಅಡ್ರೆಸ್ಸು ಯಾವ ಊರು ನೋಡೋಕೆ ಮೋಸ್ಟ್ಲಿ ಕದ್ರಿ ಅನಿಸುತ್ತಿದ್ದು. ಅವರು ಇಲ್ಲೇ ಎ ಟಿ ಎಮ್ ಹಿಂದೆ ಬೋಲ್ಡ್ಗಳು ನೋಡಿದ್ದೆ, ಕದ್ರಿನ ಅದೇನಾ ಯಾವುದು ಗೊತ್ತಿಲ್ಲ, ಕದ್ರಿನೇ ಗುರು ಇಲ್ಲಿದೆ ಬೋಲ್ಡ್ ನೋಡಿದೆ, ಕದ್ರಿ ಊರ ಹೆಸರಿದ್ದು. ನೋಡಿ ನೋಡಿ ಏನು ಸಖತ್ತಾಗೈತಿ ಈ ಕಡೆ, ಆ ಕಡೆ ಈ ಕಡೆ ಎಲ್ಲ ಬೆಟ್ಟಗಳೈತೆ, ಫುಲ್ಲು ಹೈಟ್ ಬೆಟ್ಟಗಳು, ನಂಗೆ ಲೈಟಾಗಿ ಕಾಣಿಸ್ತೈತೆ, ನಿಮ್ಮ ಕ್ಯಾಮ್ರಲ್ಲಿ ಕಾಣಿಸಲ್ಲ ಬಿಡಿ. ಏನು ಸಖತ್ತಾಗಿತ್ತು, ರೋಡು ಸ್ವಲ್ಪ ಕಿತ್ತೋಗಿದೆ, ಹಿಂದೆ ಸ್ಟ್ರೆಚ್ ಸ್ವಲ್ಪ ಚೆನ್ನಾಗಿತ್ತು, ಇಲ್ಲಿ ಸ್ವಲ್ಪ ಸ್ವಲ್ಪ ಕಿತ್ತೋಗಿದೆ. ಆಲ್ಮೋಸ್ಟ್ ಮುಂದೆ ಒಂದು ಬಿ ಎಮ್ ಡಬ್ಲ್ಯೂ ಐತಲ್ಲ, ಮುಂದೆ ಒಂದು ಬಿ ಎಮ್ ಡಬ್ಲ್ಯೂ ನಮ್ಮ ಜೊತೆ ಬಂದಿದ್ದು ಬಿ ಎಮ್ ಡಬ್ಲ್ಯೂ ಐತಲ್ಲ, ಆ ಬೈಕ್ನೇ ಫಾಲೋ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅವ್ರ ಹತ್ರ ಫಾಗ್ ಲೈಟ್ ಇದೆ, ಇನ್ನೂ ಯಾರು ಕಾಣಿಸ್ತಾ ಇಲ್ಲ ಹಿಂದೆ ಬರೋರ ಹತ್ರ, ನಾವಿಬ್ಬರೇ ಈ ರೋಡಲ್ಲಿ ಇರೋದು. ಹೆಂಗಿದೆ ನೋಡಿ, ಸಖತ್ತಾಗೈತೆ, ಒಳ್ಳೆ ಗಾರ್ಡ್ ಸೆಕ್ಷನ್ ಇದ್ದಂಗೆ ಐತೆ ಮೋಸ್ಟ್ಲಿ, ಇದನ್ನ ಬೆಳಗ್ಗೆ ಹೊತ್ತು ವ್ಯೂ ನೋಡಬೇಕು, ಸಖತ್ತಾಗಿರುತ್ತೆ, ಒಳ್ಳೆ ಮಜಾ ಇರುತ್ತೆ. ನೋಡಿ ಹಿಂದೆನೇ ಫೋರ್ಟ್ ಐತೆ, ಇಲ್ಲೇ ಟೆಂಟ್ಗಳೈತೆ, ನೋಡಿ ಇಲ್ಲೇ ಟೆಂಟ್ ಮೋಸ್ಟ್ಲಿ ನಮ್ದು ಇಲ್ಲೇ ನಾವು ಟೆಂಟಿಂಗು ಕ್ಯಾಂಪಿಂಗ್ ಇಲ್ಲಿ ಅಂದ್ಬಿಟ್ಟು ಉದ್ದಕ್ಕೂ ಇದೆ ನೋಡಿ, ಇಲ್ಲಿಂದ ಪೂರ್ತಿ ಅಲ್ಲಿವರೆಗೂ ಇದೆ ಕಂಟಿನ್ಯೂಸ್ ಆಗಿ ಟೆಂಟ್ಗಳು. ನಮ್ಗೆ ಮೋಸ್ಟ್ಲಿ ಇಲ್ಲೇ ಕೊಟ್ಟರೆ ಕೊಡ್ಬೋದು ಅನಿಸುತ್ತೆ. ನೋಡೋಣ ಅಲ್ಲೋಗಿ ಮುಂದೆ ಗಾಡಿ ಪಾರ್ಕ್ ಮಾಡ್ತಾಯಿದ್ದಾರೆ. ಹಿಂದೆ ಫೋಟೋ ಕಾಣಿಸ್ತೈತೆ, ಮಾರ್ನಿಂಗ್ ಒಳ್ಳೆ ವ್ಯೂ ಟೆಂಟಿಂದ ಆಚೆ ಬಂದಿದ್ದ ತಕ್ಷಣ. ನೋಡಿ ಇಲ್ಲೇ ಫುಲ್ ಟೆಂಟ್ಸ್ ಇದೆ, ನಿಮ್ಮ ಪಕ್ಕದಲ್ಲಿ ಕಾಣಿಸ್ತೈತಿಲ್ವೋ, ಪೂರ್ತಿ ಅಲ್ಲಿಂದ ಅಲ್ಲಿವರೆಗೂ ಫುಲ್ ಉದ್ದಕ್ಕೆ ಟೆಂಟ್ಸ್ ಇದೆ. ಬೆಳಗ್ಗೆ ಮಾತ್ರ ಒಳ್ಳೆ ವ್ಯೂ ಸಿಗುತ್ತೆ ಅಲ್ಲಿ ಆಪೋಸಿಟಲ್ಲಿ, ಟೆಂಟಿಂದ ಆಚೆ ಬಂದಿದ್ದ ತಕ್ಷಣ. ಗಾಡಿಗಳು ನೋಡಿ ಇಲ್ಲಿ ಪಾರ್ಕ್ ಮಾಡಿದ್ದು ಉದ್ದಕ್ಕೆ, ಇಲ್ಲೇ ಇದೆ ಗಾಡಿಗಳೆಲ್ಲ, ಕ್ರೇಜಿ ಇರುತ್ತೆ ವ್ಯೂಸು. ಬನ್ನಿ ಇವಾಗ ಕ್ಯಾಂಪ್ ಫೈರ್ ಇರುತ್ತೆ, ಊಟ ಮಾಡಿಕೊಂಡು ಒಳ್ಳೆ ಎಂಜಾಯ್ ಮಾಡೋಣ, ಎಲ್ಲ ತೋರಿಸ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು ಲೈಕ್ ಹಾಕ್ಬಿಡಿ. ಇವತ್ತು ನಾವು ಆಂಧ್ರಪ್ರದೇಶಕ್ಕೆ ಬಂದಿದ್ದೀವಿ, ಎಲೆಕ್ಷನಿಗೆ ನಿಂತ್ಕೋತಾ ಇದ್ದೀವಿ, ನೀವು ಓಟ್ನ ನಮ್ಗೆ ಹಾಕಬೇಕು ಅಂತ ಕೇಳ್ಕೊತೀವಿ ಈ ವಿಡಿಯೋದಲ್ಲಿ. ಬಿಡಿಂಗು 500 ರೂಪಾಯಿ ಬಿಡ್ ಮಾಡಿ, 500 ರೂಪಾಯಿ 500 ರೂಪಾಯಿ 502 ರೂಪಾಯಿ ಬಿಡ್ ಮಾಡ್ತಾ ಇದೀವಿ, 551 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಮುಂದೆ 600 ರೂಪಾಯಿ ನೆಕ್ಸ್ಟ್ ಆಮೇಲೆ ಬಿಡ್ಡಿಂಗ್ ಮಾಡೋದ ಮುಂದೆ ಕೇಳಿ. ಗೆದ್ರೆ ಏನ್ ಮಾಡ್ತೀರಾ ಹೇಳಿ ಫಸ್ಟ್. ಪೆಟ್ರೋಲ್ ರೇಟ್ನ 80 ರೂಪಾಯಿ ಮಾಡ್ತೀನಿ ಅಂತೇಳಿ 350 ರೂಪಾಯಿ ಬೇಡ, ಫ್ರೀ ಆಗಿ ಬಂದು ಓಟ್ ಹಾಕ್ತಾರೆ. ಅಲ್ಲ ಪೆಟ್ರೋಲ್ ರೇಟ್ನ 80 ಅಲ್ಲ 100 ರೂಪಾಯಿ ವಾಪಸ್ ಇಳಿಸಿರು, ಅಲ್ಲ ಬ್ರೋ ನಮ್ ಬೆಂಗಳೂರಲ್ಲಿ ರೇಟ್ ಜಾಸ್ತಿ ಅನ್ಕೊಂಡ್ರೆ ಇಲ್ಲಿ 114 ರೂಪಾಯಿ. ಅದೆಲ್ಲ ಲಾಜಿಕ್ ಪೆಟ್ರೋಲ್ ರೇಟ್ ಮೊದ್ಲು 100 ರೂಪಾಯಿ ಕೊಟ್ರೆ ನಮ್ಗೆ ಲೈಸೆನ್ಸ್ ಎಲ್ಲ ಆಗ್ಬಿಟ್ಟಿರೋದು, ಪೊಲೀಸ್ ಅವ್ರಿಗೆ 100 ರೂಪಾಯಿ ಕೊಟ್ರೆ ಬಿಟ್ಬಿಡೋರು. ಪೆಟ್ರೋಲ್ ರೇಟ್ ಜಾಸ್ತಿ, 100 ರೂಪಾಯಿಗೆಲ್ಲ ಏನು ನಡೆಯಲ್ಲ ಇವಾಗ, ನಾನೇ ಕೂತೀನಿ ತಗೊಂಡಪ್ಪ ಅಂತಾರೆ. ಪೆಟ್ರೋಲ್ ಮನೆ ಹಾಳಾಗ ಡೀಸೆಲ್ ಬರಲ್ಲ ಬ್ರೋ, ಡೀಸೆಲ್ 101 ರೂಪಾಯಿ 102 ರೂಪಾಯಿ 110 ರೂಪಾಯಿ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ. ಫೈರ್ ಕ್ಯಾಂಪಿಂಗ್ ಗೆ ಪೆಟ್ರೋಲ್ ಹಾಕ್ಬಿಟ್ಟು ಇವಾಗ ಬೆಂಕಿ ಹಾಕ್ತಾರೆ. I'm everybody's type and nobody can deny. Cause you know I get it, not that many but I don't want. I'm getting freaky, yeah, I'ma bring the crazy. Get that freaky, freaky on, get that freaky, freaky on.